ವಿತ್ ಪ್ರೂಫ್ ತೋರಿಸಿದ್ದೀನಿ ಸೊ ನಾನು ಎಷ್ಟು ದುಡ್ಡು ಗಳಿಸಿದ್ದೀನಿ ಅಂತ ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ನಾನು 39,507 ರೂಪಾಯಿನ ಗಳಿಸಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಆದರೂ ಕೂಡ ಫ್ರೆಂಡ್ಸ್ ನಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಹಲೋ ಫ್ರೆಂಡ್ ನಮಸ್ಕಾರ ನಾನು ನಿಮಗಾಗಿ ಮತ್ತೊಂದು ಹೊಸ ವಿಡಿಯೋನ ತುಂಬಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ತುಂಬಾ ಈಸಿ ಅರ್ನಿಂಗ್ ಮೆಥಡನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರಿದ್ರು ಕೆಲಸನ ಮಾಡ್ಬೋದು ಸೊ ಇವತ್ತು ಫ್ರೆಂಡ್ಸ್ ನಿಮಗೆ ರೆಫರ್ ಅಂಡ್ ಅರ್ನ್ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಇಲ್ಲೇನಾಗುತ್ತೆ ನೀವೇನು ಮಾಡಬೇಕಾಗುತ್ತೆ ಯಾವುದೊಂದು ಅಪ್ಲಿಕೇಶನ್ ಇದೆ ಅಂತ ಅನ್ಕೊಳ್ಳಿ ಸೊ ಆ ಅಪ್ಲಿಕೇಶನ್ನ ನಿಮ್ಮ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಬೇಕಾಗುತ್ತೆ ಸೊ ಸಿಂಪ್ಲಿ ಫ್ರೆಂಡ್ಸ್ ನಿಮ್ದು ಏನು ಕೆಲಸ ಇರುತ್ತೆ ನೀವು ಲಿಂಕನ್ನು ಶೇರ್ ಮಾಡೋದಿರುತ್ತೆ ಸೊ ಲಿಂಕನ್ನು ನೀವು ಶೇರ್ ಮಾಡಿದ್ರ ನಿಮ್ಮ ಫ್ರೆಂಡ್ಸು ಆ ಲಿಂಕಿಂದ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರೆ ನಿಮಗೆ ದುಡ್ಡು ಸಿಗುತ್ತೆ ಸೊ ಇದು ನೋಡಿ ಫ್ರೆಂಡ್ಸ್ ಒನ್ ಆಫ್ ದಿ ಈಸಿಯೆಸ್ಟ್ ವೇ ಅಂತ ಹೇಳ್ಬೋದು ದುಡ್ಡನ್ನು ಗಳಿಸೋಕೆ ಇಲ್ಲಿ ಯಾರು ಬಿಗ್ನರ್ಸ್ ಇದ್ದಾರೆ ನಿಮಗೋಸ್ಕರ ಬೆಸ್ಟ್ ಇದೆ ಇಲ್ಲಿ ನಿಮಗೆ ಯಾವುದೇ ರೀತಿ ಮೇಜರ್ ಸ್ಕಿಲ್ ಅವಶ್ಯಕತೆ ಇಲ್ಲ ನಿಮಗೆ ಅಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಸಿಂಪ್ಲಿ ಫ್ರೆಂಡ್ಸ್ ನಿಮಗೆ ಎಲ್ಲಿ ಮಾಡಬೇಕಾಗುತ್ತೆ ಜಸ್ಟ್ ಲಿಂಕ್ಸನ್ನು ಶೇರ್ ಮಾಡಬೇಕಾಗುತ್ತೆ ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಒಂದು ಅಪ್ಲಿಕೇಶನ್ ಹೇಳ್ತಾ ಇದ್ದೀನಿ ಸೊ ಅದರಿಂದ ಫ್ರೆಂಡ್ಸ್ ನಲ್ಲಿ ತುಂಬ ಒಳ್ಳೆ ಅಮೌಂಟನ್ನು ಅರ್ನ್ ಮಾಡಿದ್ದೀನಿ ಮೊದಲಿಗೆ ನೀವು ಪ್ರೂಫನ್ನು ನೋಡಿದ್ರ ಸೊ ಇವತ್ತು ಫ್ರೆಂಡ್ಸ್ ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಆ ಅಪ್ಲಿಕೇಶನ್ ಇಂದ ನೀವು ಕೂಡ ಹೇಗೆ ನನ್ನ ರೀತಿ ದುಡ್ಡನ್ನು ಗಳಿಸೋದು ಅಂತ ಹೇಳ್ತೀನಿ ಸೊ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡುವ ಅದಕ್ಕೂ ಮುಂಚೆ ನೀವು ಇಲ್ಲಿ ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಇಲ್ಲಿ ರೆಗ್ಯುಲರ್ ಬೇಸಿಸ್ ಮೇಲೆ ಆನ್ಲೈನ್ ಮನಿ ಮೇಕಿಂಗ್ ವಿಡಿಯೋಸ್ ಅನ್ನ ತರ್ತಾ ಇರ್ತೀನಿ ಬೇರೆ ಬೇರೆ ಮೆಥಡ್ಸ್ ಅನ್ನ ಹೇಳ್ತಾ ಇರ್ತೀನಿ ಹಾಗೆ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲೆಕನ ಪ್ರೆಸ್ ಮಾಡೋಕೆ ಮರೆಯೋಕೆ ಹೋಗ್ಬಿಡಿ ಇದರಿಂದ ಏನಾಗುತ್ತೆ ನಾ ಯಾವ ಹೊಸ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನೋ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಕಳಿಸ್ತೀನಿ ಎಲ್ಲಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಸ್ ಅನ್ನ ನೋಡ್ಬೋದು ಸೊ ಬನ್ ಫ್ರೆಂಡ್ಸ್ ಆಗಿರೋ ವಿಡಿಯೋನ ಶುರು ಮಾಡೋಣ ಓಕೆ ಸರ್ ನೋಡ್ತಾರೆ ಫ್ರೆಂಡ್ಸ್ ಇವಾಗ ನಾನು ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ ತುಂಬ ಈಸಿ ಆಗಿರೋಂಥ ಮೆಥಡ್ ಇದೆ ಫ್ರೆಂಡ್ಸ್ ನೀವು ಕೂಡ ತುಂಬ ಈಸಿ ಆಗಿಲ್ಲಿಂದ ನನ್ನ ರೀತಿ ದುಡ್ಡನ್ನು ಗಳಿಸ್ಬೋದು ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಟೋಟಲ್ ವರ್ತ್ ನೋಡ್ತಾರೆ 23,000 ಇದೆ ಇದು ಆಕ್ಚುಲಿ ಫ್ರೆಂಡ್ಸ್ 23,000ದಷ್ಟು ಬಿಟ್ ಕಾಯಿನ್ಸ್ ಇದೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಇಲ್ಲಿ ಮಿಡಲಲ್ಲಿ ಬಂದು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಟೋಟಲ್ ರಿವಾರ್ಡ್ಸ್ ಅರ್ನ್ ಅಂತಿದೆ ಸೊ ಇದು ಎಷ್ಟಿದೆ 35,807 ರೂಪಾಯಿದೆ ಇದೆಲ್ಲ ಏನಿದೆಲ್ಲ ಫ್ರೆಂಡ್ಸ್ ಜಸ್ಟ್ ರೆಫರ್ ಅಂಡ್ ಅರ್ನ್ ಪ್ರೋಗ್ರಾಮ್ ಇಂದಾನೆ ಗಳಿಸಿರೋದಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಇಲ್ಲಿವರೆಗೂ ನೋಡಿ ಫ್ರೆಂಡ್ಸ್ ಇನ್ನೂ ನನ್ನ ಹತ್ರ ರಿವಾರ್ಡ್ಸ್ ಇದೆ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ನೀವು ಎಷ್ಟೊಂದು ನನ್ನ ಹತ್ರ ರಿವಾರ್ಡ್ಸ್ ಇದೆ ಅಂತ ಓಕೆ ಸೊ ಇನ್ನೂ ಲೋಡ್ ಆಗ್ತದೆ ಸೊ ನೋಡ್ತಾರೆ ಓಕೆ ಸೊ ಇವಾಗ ಫ್ರೆಂಡ್ಸ್ ನಾ ಈ ರಿವಾರ್ಡ್ಸ್ ನಿಮಗೆ ತೋರಿಸ್ತೀನಿ ಸೊ ಹೇಗೆ ಸಿಗುತ್ತೆ ಅಂತ ಸೊ ಸಿಂಪ್ಲಿ ಫ್ರೆಂಡ್ಸ್ ಏನು ಮಾಡ್ತೀನಿ ಈ ಫಸ್ಟ್ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಎಂಟ್ರ್ ಮಾಡಿದ್ದನ್ನು ಫ್ರೆಂಡ್ಸ್ ಈ ರೀತಿ ನಾನು ಸ್ಕ್ರಾಚ್ ಮಾಡ್ತೀನಿ ಓಕೆ ಇಲ್ಲಿಂದ ಸ್ಕ್ರಾಚ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನೀವು ನೋಡ್ತಾರೆ ನಾನು ಎಷ್ಟು ದುಡ್ಡು ಸಿಗುತ್ತೆ ಒಂದು ಸೆಕೆಂಡ್ ಫ್ರೆಂಡ್ಸ್ ಸ್ವಲ್ಪ ಅದ್ರ ಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಓಕೆ ಎನಿವೆ ನಾನು ಏನು ಮಾಡ್ತೀನಿ ಇದನ್ನು ಕ್ಲೋಸ್ ಮಾಡ್ತೀನಿ ಇನ್ನೊಮ್ಮೆ ಕ್ಲೋಸ್ ಮಾಡಿ ನಾನು ಇದನ್ನು ರಿಫ್ರೆಶ್ ಮಾಡ್ತೀನಿ ಓಕೆ ಸೊ ಇನ್ನೊಮ್ಮೆ ರಿಫ್ರೆಶ್ ಮಾಡಿ ಸೊ ಇನ್ನೊಮ್ಮೆ ಫ್ರೆಂಡ್ಸ್ ಏನು ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಮ್ಮೆ ಸ್ಕ್ರಾಚ್ ಮಾಡೋಣ ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ನನಗೆ 50 ರೂಪಾಯಿ ಸಿಕ್ಕಿದೆ ಓಕೆ ಸೊ ಅದೇ ರೀತಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಕೂಡ ಇದೇ ರೀತಿ ಮಾಡ್ತೀನಿ ನೆಕ್ಸ್ಟ್ ಕೂಡ ನಾನು ಇಲ್ಲಿಂದ ಸ್ಕ್ರಾಚ್ ಮಾಡ್ತಿದ್ದೀನಿ ಸೊ ನೋಡೋಣ ಓಕೆ ಸೊ ನೆಕ್ಸ್ಟ್ ಕೂಡ ನೋಡ್ತಾರೆ ಫ್ರೆಂಡ್ಸ್ ನನಗೆ 50 ರೂಪಾಯಿ ಸಿಕ್ಕಿದೆ ಓಕೆ ಅದೇ ರೀತಿ ಫ್ರೆಂಡ್ಸ್ ನೋಡ್ತಾರೆ ಇವಾಗ ನಾವು ನನಗೆ 100 ರೂಪಾಯಿ ಸಿಕ್ಕಿದೆ ಸೊ ಮತ್ತೆ ನಾನು ಇಲ್ಲಿ ಸ್ಕ್ರಾಚ್ ಮಾಡ್ತಿದ್ದೀನಿ ಸೊ ನೋಡೋಣ ಇವಾಗ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಮತ್ತೆ ನನಗೆ 50 ರೂಪಾಯಿ ಬಂತು ಓಕೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ ಜಸ್ಟ್ ನಿಮ್ಮ ಫ್ರೆಂಡ್ಸ್ ನೀವು ರೆಫರ್ ಮಾಡೋದ್ರಿಂದ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಸಿಗುತ್ತೆ 50 ರೂಪಾಯಿ ಸಿಗುತ್ತೆ ರೆಫರ್ ಮಾಡಿದ ನಂತರ ಫ್ರೆಂಡ್ಸ್ ಅವ್ರು ಏನು ಮಾಡಬೇಕಾಗುತ್ತೆ ಇಲ್ಲಿ ಅವ್ರದ್ದು KYC ಕಂಪ್ಲೀಟ್ ಮಾಡಬೇಕಾಗುತ್ತೆ ನಿಮ್ಮ ಲಿಂಕಿಂದ ಕ್ಲಿಕ್ ಮಾಡಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು KYC ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ KYC ಯಾವ ರೀತಿ ಕಂಪ್ಲೀಟ್ ಮಾಡ್ತೀರಿ ಅಂತ ಆಲ್ರೆಡಿ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಅದನ್ನು ಹೋಗಿ ನೋಡಿ ಸೊ ನೀವು ಕೂಡ ಫ್ರೆಂಡ್ಸ್ ಅದೇ ರೀತಿ ನಿಮ್ದು ಅಕೌಂಟನ್ನು ಕ್ರಿಯೇಟ್ ಓಕೆ ಸೊ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ನನಗೆ 200 ರೂಪಾಯಿ ಅರ್ನ್ ಆಗಿದೆ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನಾನು ಮಾಡ್ತೀನಿ ಇಲ್ಲಿ ಮತ್ತಿನ್ನೊಂದು ಸ್ಕ್ರಾಚ್ ಮಾಡ್ತೀನಿ ಸೊ ನೋಡ್ತಾರೆ ಜಸ್ಟ್ ಫ್ರೆಂಡ್ಸ್ ಇಲ್ಲಿ ಕೆಲವೊಂದು ಸೆಕೆಂಡ್ ಎಲಿಫೆಂಟ್ಸ್ ಅನ್ನು ನೋಡ್ತಾರೆ ನಾನು ಇಲ್ಲಿ 250 ರೂಪಾಯಿ ಗಳಿಸಿದ್ದೀನಿ ಓಕೆ ಸೊ ಇಲ್ಲಿ ಇವಾಗ ಟೋಟಲ್ 250 ಸೊ ಇಲ್ಲಿ ನೋಡ್ತಾರೆ ಎಷ್ಟೊಂದು ನನ್ನ ಹತ್ರ ಸ್ಕ್ರಾಚ್ ಕಾಡ್ಸಿದೆ ಅಂತ ಸೊ ಇದನ್ನು ಕೂಡ ಫ್ರೆಂಡ್ಸ್ ನಾನು ಇವಾಗ ಸ್ಕ್ರಾಚ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇದು ಮತ್ತೆ ನನಗೆ 50 ರೂಪಾಯಿ ಸಿಕ್ತು ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಏನು ನೋಡ್ತಾರೆ ನಾನು 100, 200, 300 ರೂಪಾಯಿ ಅರ್ನ್ ಮಾಡಿದ್ದೀನಿ ಓಕೆ ಸೊ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ನನ್ನ ಹತ್ರ ಎಷ್ಟೊಂದು ಸ್ಕ್ರಾಚ್ ಕಾಡ್ಸಿದೆ ಅಂತ ಓಕೆ ಸೊ ಇದೆಲ್ಲಾನು ಫ್ರೆಂಡ್ಸ್ ಇವಾಗ ನಾನು ಸ್ಕ್ರಾಚ್ ಮಾಡ್ತಿದ್ದೀನಿ ಸೊ ಸ್ವಲ್ಪ ಫಾಸ್ಟ್ ಫಾರ್ವರ್ಡಿಂಗ್ ಮಾಡೋಣ ಏನಾದರೂ ತುಂಬ ಟೈಮ್ ತೊಗೊಳುತ್ತೆ ಸೊ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ಸಿಂಪಲ್ ಆಗಿದೆ ಅಂತ ಸಿಂಪ್ಲಿ ಫ್ರೆಂಡ್ಸ್ ನಲ್ಲಿ ಸ್ಕ್ರಾಚ್ ಮಾಡ್ತಾ ಇದ್ದೀನಿ ನನಗೆ ದುಡ್ಡು ಬರ್ತಾ ಇದೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಯಾವುದೇ ರೀತಿ ಕೆಲಸ ಮಾಡ್ತಿಲ್ಲ ಸಿಂಪ್ಲಿ ಫ್ರೆಂಡ್ಸ್ ಏನು ಮಾಡಿದ್ದೀನಿ ಲಿಂಕನ್ನು ಶೇರ್ ಮಾಡಿದ್ದೀನಿ ಅಷ್ಟು ನನ್ನ ಕೆಲಸ ಇದರಲ್ಲಿ ಫ್ರೆಂಡ್ಸ್ ನಮಗೆ ಏನು ಹೆಚ್ಚು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಸೊ ಈಸಿ ಆಗಿರುವಂಥದ್ದಿದೆ ಸೊ ಯಾರಿದ್ರು ನಿಮ್ಮಲ್ಲಿ ಮಾಡ್ಬೋದು ಸೊ ನೋಡ್ತಾರೆ ಓಕೆ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ದುಡ್ಡು ಗಳಿಸ್ತಾ ಇದ್ದೀನಿ ಜಸ್ಟ್ ಫ್ರೆಂಡ್ಸ್ ಸ್ಕ್ರಾಚ್ ಮಾಡಿ ದುಡ್ಡು ಗಳಿಸಿ ಸೊ ನೋಡ್ತಾರೆ ಫ್ರೆಂಡ್ಸ್ ನಿಮಗೆ ಇಲ್ಲಿ 100 ರೂಪಾಯಿ ಸಿಕ್ಕಿದೆ ಸೊ ಇಲ್ಲಿ 100 ರೂಪಾಯಿ ನಿಮ್ಗೆ ಯಾವಾಗ ಸಿಗುತ್ತೆ ಅಂದರೆ ಯಾವಾಗ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡ್ತಿರಲ್ಲ ಲಿಂಕನ್ನು ಶೇರ್ ಮಾಡ್ತಿರಲ್ಲ ಆ ಲಿಂಕಿಂದ ಅವರು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು KYC ಕಂಪ್ಲೀಟ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡೋದು ಆದ ನಂತರ ಅವಾಗ ಫ್ರೆಂಡ್ಸ್ ನಿಮಗೆ ಜಸ್ಟ್ 50 ರೂಪಾಯಿ ಸಿಗುತ್ತೆ ಇನ್ ಕೇಸ್ ಫ್ರೆಂಡ್ಸ್ ಅವ್ರು ಏನಾದರೂ ಅದು ಕ್ರಿಪ್ಟೋ ಕರೆನ್ಸಿನ ಅವರು ಪರ್ಚೇಸ್ ಮಾಡಿದ್ದಾರೆ ಜಸ್ಟ್ ಫ್ರೆಂಡ್ಸ್ ಇಲ್ಲಿ 100 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು ಅವ್ರು 100 ರೂಪಾಯಿನ ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಇಲ್ಲಿ 100 ರೂಪಾಯಿ ಸಿಗುತ್ತೆ ಓಕೆ
ವಿಡ್ರಾ ಮಾಡಿ ತೋರಿಸ್ತೀನಿ ಓಕೆ ಸೋ ತುಂಬಾ ಜನ ಹೇಳ್ತಾರೆ ಸರ್ ವಿಡ್ರಾ ಮಾಡಿ ತೋರಿಸಿ ಅಂತ ಸೋ ಇಲ್ಲಿ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ವಿಡ್ರಾ ಮಾಡಿ ನಿಮಗೆ ಹೇಳ್ತಿದ್ದೀನಿ ವಿಡ್ರಾ ಮಾಡಿದ ನಂತರ ನಿಮಗೆ ಹೇಳ್ತೀನಿ ಸೋ ಯಾವ ಅಪ್ಲಿಕೇಶನ್ ಇದೆ ಸೋ ಹೇಗೆ ನೀವು ಇದರಲ್ಲಿ ವರ್ಕ್ ಮಾಡೋದು ಸೋ ಎಲ್ಲಿ ನೀವು ಮತ್ತೆ ಹೇಗೆ ನೀವು ಲಿಂಕ್ ಅನ್ನು ಶೇರ್ ಮಾಡೋದು ಅಂತ ಓಕೆ ಸೋ ಇವಾಗ ಫ್ರೆಂಡ್ಸ್ ನಾನು ವಿಡ್ರಾ ಮಾಡ್ತೀನಿ ಸೋ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಹೋಮ್ ಅಲ್ಲಿ ಬರ್ತಾ ಇದ್ದೀನಿ ಹೋಮಲ್ಲಿ ಬಂದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾರ ಪೋರ್ಟ್ಫೋಲಿಯೋಲಿ ಹೋಗ್ತಿದ್ದೆ ನಾನು ಪೋರ್ಟ್ಫೋಲಿಯೋ ಹೋದ ನಂತರ ಸೊ ನೋಡಿದ್ರೆ ಫ್ರೆಂಡ್ಸ್ ಟೋಟಲ್ ಇನ್ವೆಸ್ಟ್ಮೆಂಟ್ ಅಂತ ತೋರಿಸ್ತದೆ ಇದು ವ್ಯಾಲ್ಯೂ ಏನಿಲ್ಲ 33,000 ಅಂತ ತೋರಿಸ್ತದೆ ಓಕೆ ಆ್ಯಕ್ಚುಲಿ ಫ್ರೆಂಡ್ಸ್ ಇದೇನಿಲ್ಲ ಇಲ್ಲಿ ಟೋಟಲ್ ಎಷ್ಟಿದೆ 38,000 ಇದೆ ಸೊ ಇದರದ್ದೇ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇರೋದು ಇವಾಗ ಓಕೆ ನಾನು ಇನ್ನೊಮ್ಮೆ ರಿಫ್ರೆಶ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ತಾರ ಸೊ ಇಲ್ಲಿ ನಾನು ಮತ್ತೆ ಬಂದು ರಿಫ್ರೆಶ್ ಮಾಡ್ತೀನಿ ಸೊ ತುಂಬ ಜನ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಇದನ್ನು ರಿಫ್ರೆಶ್ ಮಾಡಿದ್ದೀನಿ ಓಕೆ ಸೊ ಇವಾಗ ಫ್ರೆಂಡ್ಸ್ ಏನು ಮಾಡ್ತೀನಿ ಪೋರ್ಟ್ಫೋಲಿಯೋಲಿ ಬರ್ತಿದ್ದೀನಿ ಪೋರ್ಟ್ಫೋಲಿಯೋಲಿ ಬಂದ ನಂತರ ಫ್ರೆಂಡ್ಸ್ ಇಲ್ಲಿ ಕರೆಂಟ್ ವ್ಯಾಲ್ಯೂ ಅಂತ ನಿಮಗೆ ತೋರಿಸ್ತದೆ ಸೊ ಇದು ಕರೆಂಟ್ ವ್ಯಾಲ್ಯೂ ಅಂತ ಫ್ರೆಂಡ್ಸ್ ಇವಾಗಿನಿರೋ ಬಿಟ್ಕಾಯಿನ್ ವ್ಯಾಲ್ಯೂ ತೋರಿಸ್ತಾ ಇದೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಇನ್ವೆಸ್ಟ್ಮೆಂಟ್ ಮಾಡೋದು ಅಂದರೆ ಇನ್ವೆಸ್ಟೆಡ್ ವ್ಯಾಲ್ಯೂ ಅಂದರೆ ಫ್ರೆಂಡ್ಸ್ ನಾನು ಡೆಪಾಸಿಟ್ ಮಾಡಿಲ್ಲ ಸೊ ನೀವೇನು ನೋಡಿದ್ರಲ್ಲ ಅವಾಗಲೇ ರೆಫರೆಂಡ್ ಅರ್ನ್ ಪ್ರೋಗ್ರಾಮ್ ಏನಿಲ್ಲ ಅದರದ್ದೇ ವ್ಯಾಲ್ಯೂ ಇದೆ ಫ್ರೆಂಡ್ಸ್ ಇಲ್ಲಿ ಓಕೆ ಇಲ್ಲಿ ಇವಾಗ 33,000 ತೋರಿಸ್ತದೆ ಬಟ್ ಇಲ್ಲಿ ಆ್ಯಕ್ಚುಲಿ ನೋಡಿದ್ರೆ 39,000 ಇದೆ ಓಕೆ ಸೊ 39,000 507 ರೂಪಾಯಿ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದು 33,000 ಯಾಕೆ ತೋರಿಸ್ತದೆ ಅಂದರೆ ಇಲ್ಲಿ ಫ್ರೆಂಡ್ಸ್ ನಾನು 5,000 ರೂಪಾಯಿ ವಿಡ್ರಾ ಮಾಡಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನನಗೆ ಹೇಳಿದ್ದೀನಿ ಓಕೆ ಸೊ ಅದರಿಂದ ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟು ತೋರಿಸ್ತದೆ 33,000 ತೋರಿಸ್ತದೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ವಿಡ್ರಾ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ನಾನು ಆ್ಯಕ್ಚುಲಿ ಎಲ್ಲ ಅಮೌಂಟನ್ನು ವಿಡ್ರಾ ಮಾಡ್ತಿಲ್ಲ ಸ್ವಲ್ಪ ಅಮೌಂಟ್ ನಾನು ಒಂದು 2,000 ನಾನು ಇಲ್ಲಿ ವಿಡ್ರಾ ಮಾಡ್ತೀನಿ ಅಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಇದೇನು 39,507 ರೂಪಾಯಿ ಇದೆಲ್ಲ ಫ್ರೆಂಡ್ಸ್ ಇದು ಬಿಟ್ಕಾಯಿನ್ ಇದೆ ಇಷ್ಟು ಅಮೌಂಟ್ ನಮ್ಮ ಹತ್ರ ಇವಾಗ ಬಿಟ್ಕಾಯಿನ್ಸ್ ಇದೆ ಸೊ ಇಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ ರೆಫರೆಂಡ್ ಅರ್ನ್ ಇಲ್ಲಿ ರೆಫರೆಂಡ್ ಅರ್ನ್ ನೀವು ಹೇಗೆ ರೆಫರ್ ಮಾಡ್ತೀರಾ ನಿಮ್ಗೆ ಇಲ್ಲಿ ಎಷ್ಟು ಸಿಗುತ್ತೆ 150 BTC ಅಂತಿದೆ ಅಂದರೆ ಫ್ರೆಂಡ್ಸ್ ಇಲ್ಲಿ 150 ರೂಪಾಯಿ ವ್ಯಾಲ್ಯೂಸ್ ನಿಮಗೆ BTC ಸಿಗುತ್ತೆ ಅಂದರೆ ಬಿಟ್ಕಾಯಿನ್ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇವಾಗ ನಮ್ಮ ಹತ್ರ ಬಿಟ್ಕಾಯಿನ್ಸ್ ಇದೆ ಸೊ ನಾವೇನು ಮಾಡಬೇಕಾಗುತ್ತೆ ಸಿಂಪ್ಲಿ ಫ್ರೆಂಡ್ಸ್ ಬಿಟ್ಕಾಯಿನ್ಸನ್ನು ಸೇಲ್ ಮಾಡಬೇಕಾಗುತ್ತೆ ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಸೊ ಸಿಂಪ್ಲಿ ಫ್ರೆಂಡ್ಸ್ಲಿ ಬಿಟ್ಕಾಯಿನ್ ಅಂತ ನಿಮಗೆ ಆಪ್ಷನ್ ಹುಡುಕ್ ಸಿಗುತ್ತಿಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಈ ಬಿಟ್ಕಾಯಿನ್ ಮೇಲೆ ಬಂದು ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ಇವಾಗ ನಿಮ್ಮ ಹತ್ರ 2 ಆಪ್ಷನ್ಸ್ ನೋಡೋಕೆ ಸಿಗುತ್ತೆ ಒಂದು ಬೈ ಹಾಗೂ ಇನ್ನೊಂದು ಸೆಲ್ ಅಂತಿದೆ ಸೊ ಇಲ್ಲಿ ಫ್ರೆಂಡ್ಸ್ ಏನು ಮಾಡ್ತೀನಿ ಸೆಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಸೊ ಇಲ್ಲಿ ಗಾಟ್ ಇಟ್ ಅಂತ ನೋಡೋಣ ಸೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನಿಮಗೆ ಎಷ್ಟು ಅಮೌಂಟ್ ನೀವು ವಿಡ್ರಾ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ ಐ ಮೀನ್ ಸಾರಿ ಎಷ್ಟು ನೀವು ಬಿಟ್ಕಾಯಿನ್ ಸೇಲ್ ಮಾಡಬೇಕು ಅಂದ್ಕೊಂಡಿರ್ತಾರೆ ನೀವು ಎಷ್ಟು ಸೇಲ್ ಮಾಡ್ಬೋದು ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಟೋಟಲ್ ನಮ್ಮ ಹತ್ರ ಎಷ್ಟಿತ್ತು 39,000ದಷ್ಟು ಬಿಟ್ಕಾಯಿನ್ಸ್ ಇದೆ ಓಕೆ ಸೊ ಇಲ್ಲಿ ಯಾವ್ದಾದ್ರು ಕೇಳ್ತಿದ್ರೆ ಸೊ 25% ಸೇಲ್ ಮಾಡ್ಕೋಬೇಕು ಮಾಡ್ತಿದ್ದಾರೆ ಅಥವಾ 50% ಸೇಲ್ ಮಾಡ್ತಾರಾ ಅಥವಾ 100% ನೀವು ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಅಂತ ಕೇಳ್ತಿದ್ರೆ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ 25% ಸೆಲೆಕ್ಟ್ ಮಾಡ್ತೀನಿ ಯಾಕಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ 25% ಸೆಲೆಕ್ಟ್ ಮಾಡಿದ್ರೆ ಸೊ ಇಷ್ಟು ಬಿಟ್ಕಾಯಿನ್ಸ್ ಆಗುತ್ತೆ ಓಕೆ ಸೊ ಇಷ್ಟು ನಾನು ಇವಾಗ ಸೇಲ್ ಮಾಡ್ತೀನಿ ಸೊ ಇಲ್ಲಿ ನಾನು 25% ತೊಗೊಂಡಿದ್ದೀನಿ 25% ತೊಗೊಂಡ ನಂತರ ಇಲ್ಲಿ ಸಿಂಪ್ಲಿ ಪ್ರಿವ್ಯೂ ಸೆಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸೊ ಇವಾಗ ಫ್ರೆಂಡ್ಸ್ ಇದು ಸೆಲ್ ಆಗ್ತದೆ ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವಾಗ ನಾನು ಸಿಂಪ್ಲಿ ಏನು ಮಾಡ್ತೀನಿ ಇವಾಗ ಸೆಲ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ನಾನು ಇದು 25% ಅಂದರೆ ಎಷ್ಟಾಗುತ್ತೆ 6,649 ರೂಪಾಯಿ ಆಗುತ್ತೆ ಓಕೆ ಸೊ ಇಷ್ಟು ಫ್ರೆಂಡ್ಸ್ ಇವಾಗ ನಾನು ಇಷ್ಟು ಅಮೌಂಟದ್ದು ಬಿಟ್ಕಾಯಿನ್ ಸೇಲ್ ಮಾಡ್ತೀನಿ ಸೊ ಸಿಂಪ್ಲಿ ಫ್ರೆಂಡ್ಸ್ ಅನ್ನು ಸೇಲ್ ಮಾಡಿ ಕ್ಲಿಕ್ ಮಾಡಿದ್ದೀನಿ ಇವಾಗ ಓಕೆ ಸೊ ಇದು ಫ್ರೆಂಡ್ಸ್ ಏನಾಗುತ್ತೆ ಇವಾಗ ಸೆಲ್ ಆಗುತ್ತೆ ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಇದು ಸೆಲ್ ಆಗಿದೆ ರೈಟ್ ಸೊ ಇಲ್ಲಿಂದ ಫ್ರೆಂಡ್ಸ್ ನಾವು ರೇಟಿಂಗ್ಸನ್ನು ಕೊಡೋಣ ಇಲ್ಲಿ ನಾನು ರೇಟಿಂಗ್ಸನ್ನು ಕೊಡ್ತಿದ್ದೀನಿ ಓಕೆ ಸೊ ಇಷ್ಟ ನಂತರ ಮತ್ತೆ ನಾನು ಸಿಂಪ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಏನು ಮಾಡಿದ್ವಿ ಸೆಲ್ ಮಾಡಿದ್ವಿ ಓಕೆ ಸೊ ಮತ್ತೆ ನಾನು ಬ್ಯಾಕ್ ಬರ್ತಿದ್ದೀನಿ ಬ್ಯಾಕ್ ಬಂದ ನಂತರ ಇವಾಗ ನೀವು ಟೋಟಲ್ ಬ್ಯಾಲೆನ್ಸ್ ನೋಡ್ತಾರೆ ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ ಓಕೆ ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಎಷ್ಟು ಬ್ಯಾಲೆನ್ಸ್ ಇತ್ತು ಅವಾಗಲೇ 0 ಇತ್ತು ಬಟ್ ಇವಾಗ ನೋಡ್ತಾರೆ ಫ್ರೆಂಡ್ಸ್ ಎಷ್ಟು ಬ್ಯಾಲೆನ್ಸ್ ಇದೆ 6,650 ರೂಪಾಯಿ ಬ್ಯಾಲೆನ್ಸ್ ಇದೆ ಸೊ ಲಾಸ್ಟ್ ಟೈಮ್ ಫ್ರೆಂಡ್ಸ್ ನಿಮಗೆ ವಿಡ್ರಾ ಮಾಡಿ ತೋರಿಸಿದೆ ಸೊ ಅದ್ರ ಇಲ್ಲಿ ನೋಡ್ತಾರೆ ಏನಾರು ವಿಡ್ರಾ ಎಷ್ಟಿದೆ 5,000 ರೂಪಾಯಿ ನಾನು ವಿಡ್ರಾ ಮಾಡಿದೆ ಲಾಸ್ಟ್ ಟೈಮ್ ಓಕೆ ಸೊ ಇವಾಗ ಫ್ರೆಂಡ್ಸ್ ನಾನು 6,000 ರೂಪಾಯಿ ನಿಮಗೆ ವಿಡ್ರಾ ಮಾಡಿ ತೋರಿಸ್ತಾಯಿದ್ದೀನಿ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಮಾಡ್ತೀನಿ ಸಿಂಪ್ಲಿ ಇವಾಗ ಬಂದು ವಿಡ್ರಾ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಓಕೆ ಸಿಂಪ್ಲಿ ಫ್ರೆಂಡ್ಸ್ ನಾನು ಇವಾಗ ವಿಡ್ರಾ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಏನಂತ ತೊಗೋತೀನಿ 100% ತೊಗೋತೀನಿ 100% ಅಂತ ಫ್ರೆಂಡ್ಸ್ ಎಷ್ಟಾಗುತ್ತೆ 6,650 ರೂಪಾಯಿ ಆಗುತ್ತೆ ಓಕೆ ಸೊ ಇದನ್ನು ಫ್ರೆಂಡ್ಸ್ ಇವಾಗ ನಾನು ವಿಡ್ರಾ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಸಿಂಪಲ್ ಫ್ರೆಂಡ್ಸ್ ಇದು ನಂದು ಇವಾಗ ಬ್ಯಾಂಕ್ ಡೀಟೇಲ್ಸ್ ಇದೆ ಸೊ ನಾನು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಇವಾಗ ನನಗೆ OTP ಬರುತ್ತೆ ನಾನು OTPನ ಕೊಡಬೇಕಾಗುತ್ತೆ ಸೊ 1 ಸೆಕೆಂಡ್ ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ನನ್ನ ಹತ್ರ OTP ಬಂದಿದೆ ಸೊ ನಾನು OTPನ ಕೊಡ್ತಿದ್ದೀನಿ ಓಕೆ ನೀವು ಕೊಟ್ಟಿರೋ ಇಮೇಲ್ ಐಡಿಗೆ ಫ್ರೆಂಡ್ಸ್ ನಿಮಗೆ OTP ಬಂದಿರುತ್ತೆ ನೀವು OTPನ ಕೊಡಬೇಕಾಗುತ್ತೆ ಓಕೆ ಫೈನ್ ಓಕೆ ಸೊ ಇಲ್ಲಿ OTPನ ಕೊಟ್ಟಿದ್ದೀನಿ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಈ INR ವಿಡ್ರಾಲ್ 6,650 ರುಪೀಸ್ ಕಂಪ್ಲೀಟ್ ಆಗಿದೆ ಓಕೆ ನಾನು ಡನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಓಕೆ ಸೊ ಇವಾಗ ಫ್ರೆಂಡ್ಸ್ ಇದು ವಿಡ್ರಾ ಆಗಿದೆ ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಅವೈಲೇಬಲ್ ಬ್ಯಾಲೆನ್ಸ್ ಎಷ್ಟಿದೆ 0.75 ರುಪೀಸ್ ಇದೆ ಪೈಸಾ ಇದೆ ಓಕೆ ಸಾರಿ ರುಪೀಸ್ ಎಲ್ಲ ಪೈಸಾ ಇದೆ ಸೊ ನೋಡ್ತಾರೆ ಫ್ರೆಂಡ್ಸ್ ಈ ರೀತಿ ನೀವು ವಿಡ್ರಾ ಕೂಡ ಮಾಡ್ಬೋದು ಓಕೆ ಸೊ ವಿಡ್ರಾ ಮಾಡಿದ ನಂತರ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಟೋಟಲ್ ಅಮೌಂಟ್ ನಂತರ ಎಷ್ಟು ಉಳಿದಿದೆ 25,000 ರೂಪಾಯಿ ಉಳಿದಿದೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾರೆ ನನ್ನ ಮೊಬೈಲ್ಗೆ ಮೆಸೇಜ್ ಕೂಡ ಬಂದಿದೆ ಸೊ ಮೊದಲಿಗೆ ನಿಮಗೆ ಡೇಟ್ ತೋರಿಸ್ತೀನಿ ಸೊ ನೋಡ್ತಾರೆ ಫ್ರೆಂಡ್ಸ್ ಇವತ್ತು ಎಷ್ಟು ಡೇಟ್ ಇದೆ
ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಮೊದಲಿಗೆ ಫ್ರೆಂಡ್ಸ್ ನೀವು ಹೋಗಿ ಆ ವಿಡಿಯೋನ ನೋಡಿ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಅಕೌಂಟ್ ಕ್ರಿಯೇಟ್ ಆದ ನಂತರ ಫ್ರೆಂಡ್ಸ್ ನಿಮಗೆ ಏನು ಮಾಡಬೇಕಾಗುತ್ತೆ, ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ತಕ್ಷಣ ನೋಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಮಿಡಲ್ ನಿಮಗೆ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ ನೋಡಿ, ಗಿಫ್ಟ್ ತರ ಇಲ್ಲಿ ನಿಮಗೆ ಸಿಂಬಲ್ ಇದಲ್ಲ, ಈ ಆಪ್ಷನ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ರೆಫರ್ ಅಂಡ್ ಅರ್ನ್ ಪ್ರೋಗ್ರಾಮ್ ಇದೆ, ಇಲ್ಲಿ ನಿಮಗೆ ಒಂದು ಶೇರ್ ಸಿಂಬಲ್ ಕಾಣುತ್ತದೆ. ಓಕೆ, ಸೊ ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ನಿಮ್ಮದು ಲಿಂಕ್ ಬರುತ್ತೆ. ಓಕೆ, ಸೊ ನೀವೇನು ಮಾಡಬೇಕಾಗುತ್ತೆ ಆ ಲಿಂಕನ್ನು ಕಾಪಿ ಮಾಡಬೇಕಾಗುತ್ತೆ. ಸೊ ನೋಡ್ತಾರೆ ಇಲ್ಲಿಂದಲೇ ಬೇಕಾದರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ಪಿಂದ ಲಿಂಕನ್ನು ಶೇರ್ ಮಾಡ್ಬೋದು, ಇಲ್ಲಾಂದರೆ ಸಿಂಪ್ಲಿ ಕ್ಲಿಪ್ ಟು ಸಾರಿ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ನಿಮಗೆ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ಏನಾಗಿದೆ ನಿಮ್ಮ ಲಿಂಕ್ ಏನಿದೆಲ್ಲ ಕಾಪಿ ಆಗಿದೆ. ಇದನ್ನು ಫ್ರೆಂಡ್ಸ್ ನೀವೇನು ಮಾಡ್ಬೋದು, ನಾವು ಆವಾಗ ಹೇಳಿದಾಗೆ ವಾಟ್ಸಪ್ಪಲ್ಲಿ ಕೂಡ ನೀವು ಶೇರ್ ಮಾಡ್ಬೋದು, ಬಟ್ ಇಲ್ಲೇನಾಗುತ್ತೆ ವಾಟ್ಸಪ್ಪಲ್ಲಿ ತುಂಬ ಜನ ಇರೋದಿಲ್ಲ. ಎಷ್ಟಾಗಿರ್ತಾರೆ ಜಾಸ್ತಿ ಅಂದರೂ ಕೂಡ ನಿಮ್ಮ ಫ್ರೆಂಡ್ಸ್ ಒಂದು 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, ಬಟ್ ಇಲ್ಲಿ ಫ್ರೆಂಡ್ಸ್ ನೀವು 100 ಜನರಿಂದ ಇಷ್ಟೊಂದು ದುಡ್ಡನ್ನು ಗಳಿಸೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಫ್ರೆಂಡ್ಸ್ ನೀವೇನು ಮಾಡಬೇಕಾಗುತ್ತೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ನೀವು ಲಿಂಕನ್ನು ಶೇರ್ ಮಾಡಬೇಕಾಗುತ್ತೆ. ಸೊ ಇವಾಗ ಫೇಸ್ಬುಕ್ಕಲ್ಲಿ ಲಿಂಕನ್ನು ಹೇಗೆ ಶೇರ್ ಮಾಡೋದು ಅಂತ ನಿಮಗೆ ಹೇಳ್ತಿದ್ದೀನಿ. ಸೊ ಆಲ್ರೆಡಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ವಿತ್ ಪ್ರೂಫ್ ತೋರಿಸಿದ್ದೀನಿ. ಸೊ ನಾನು ಎಷ್ಟು ದುಡ್ಡು ಗಳಿಸಿದ್ದೀನಿ ಅಂತ, ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ನಾನು 39,507 ರೂಪಾಯಿನ ಗಳಿಸಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಆದರೂ ಕೂಡ ಫ್ರೆಂಡ್ಸ್ ನಮಗೆ ತೋರಿಸ್ತೀನಿ, ಇಲ್ಲಿ ನೋಡ್ತಾ ಇರ್ಬೋದು 39,507 ರೂಪಾಯಿನ ಗಳಿಸ್ತೀನಿ. ಓಕೆ, ಐ ಹೋಪ್ ನಿಮಗೆ ಕಾಣ್ತದೆ ಅಂತ ಅನ್ಕೋತೀನಿ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಕೂಡ ದುಡ್ಡನ್ನು ಗಳಿಸ್ಬೋದು. ಓಕೆ, ಸೊ ನಿಮ್ಮದು ಪ್ರೂಫ್ ಇದೆ, ನೀವು ಪ್ರೂಫನ್ನು ನೋಡಿದ್ದೀರಾ. ಸೊ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಈ ಲಿಂಕನ್ನು ನೀವು ಹೇಗೆ ಆ ಫೇಸ್ಬುಕ್ಕಲ್ಲಿ ಶೇರ್ ಮಾಡೋದು ಅಂತ, ಅದೇ ರೀತಿ ಟೆಲಿಗ್ರಾಮಲ್ಲಿ ಕೂಡ ಫ್ರೆಂಡ್ಸ್ ನೀವು ಲಿಂಕನ್ನು ಶೇರ್ ಮಾಡೋದು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ದು ಏನು ಉದ್ದೇಶ ಇರಬೇಕು ಅಂದರೆ ಎಷ್ಟು ಜಾಸ್ತಿ ಆಗುತ್ತಲ್ಲ ಅಷ್ಟು ಜನರಿಗೆ ಫ್ರೆಂಡ್ಸ್ ನೀವು ರೀಚ್ ಆಗಬೇಕಾಗುತ್ತೆ, ಅಷ್ಟು ಜಾಸ್ತಿ ಜನರಿಗೆ ನೀವು ಲಿಂಕನ್ನು ಶೇರ್ ಮಾಡಬೇಕಾಗುತ್ತೆ. ಸೊ ಅದು ಯಾವುದೇ ರೀತಿ ಇರ್ಬೋದು, ನೀವು ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡಿ, ಫೇಸ್ಬುಕ್ಕನ್ನು ಯೂಸ್ ಮಾಡಿ, ಟೆಲಿಗ್ರಾಮನ್ನು ಯೂಸ್ ಮಾಡಿ, ಡಸಂಟ್ ಮ್ಯಾಟರ್ ಫ್ರೆಂಡ್ಸ್. ಓಕೆ, ಇಲ್ಲಿ ನಿಮ್ದು ಏನು ಗೋಲ್ ಇರಬೇಕು, ನೀವು ಎಷ್ಟು ಜಾಸ್ತಿ ಜನರಿಗೆ ರೀಚ್ ಆಗ್ತೀರಾ, ಎಷ್ಟು ಜಾಸ್ತಿ ಜನರಿಗೆ ನೀವು ಲಿಂಕನ್ನು ಶೇರ್ ಮಾಡ್ತೀರಾ ಅಷ್ಟು ಫ್ರೆಂಡ್ಸ್ ನಿಮಗೆ ಇಲ್ಲಿ ಅರ್ನಿಂಗ್ ಆಗುತ್ತೆ. ಓಕೆ, ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಇದೇ ಒಂದೇ ಮೆಥಡನ್ನು ಫಾಲೋ ಮಾಡಬೇಕಂತೇನಿಲ್ಲ. ಓಕೆ, ಸೊ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಫೇಸ್ಬುಕ್ಕಲ್ಲಿ ಹೇಗೆ ನೀವು ಲಿಂಕನ್ನು ಶೇರ್ ಮಾಡೋದು ಅಂತ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಲಿಂಕನ್ನು ಯಾವ ರೀತಿ ಶೇರ್ ಮಾಡೋದು ಅಂತ ಹೇಳ್ತೀನಿ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನೋಡ್ತಾರೆ, ನಾನು ಫೇಸ್ಬುಕ್ಕಲ್ಲಿ ಇದ್ದೀನಿ, ಫೇಸ್ಬುಕ್ಕಲ್ಲಿ ಬಂದು ಫ್ರೆಂಡ್ಸ್ನಲ್ಲಿ ಸರ್ಚ್ ಇಲ್ಲಿ ಅಂತ ಕೊಟ್ಟಿದ್ದೀನಿ, ಅರ್ನ್ ಮನಿ ಆನ್ಲೈನ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ಓಕೆ, ಸೊ ಸ್ಟಾರ್ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ನಮ್ಮ ಮುಂದೆ ಕೆಲವೊಂದಿಷ್ಟು ಗ್ರೂಪ್ಸ್ ಬಂದಿದೆ, ಕೆಲವೊಂದಿಷ್ಟು ಇಲ್ಲಿ ನಿಮಗೆ ಪೋಸ್ಟ್ಗಳನ್ನು ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವರು ಒಂದು ಪೋಸ್ಟ್ ಮಾಡಿದರೆ, ಸೊ ಇವರು ಕೂಡ ನೋಡಿ ಫ್ರೆಂಡ್ಸ್ ಇದೇ ರೀತಿ ಸೇಮ್ ಮೆಥಡನ್ನು ಇವರು ಫಾಲೋ ಮಾಡ್ತಿದ್ದಾರೆ. ಸೊ ಇಲ್ಲಿ ಪೋಸ್ಟಲ್ಲಿ ನೋಡಿ ಫ್ರೆಂಡ್ಸ್ ಇವರು ಒಂದು ಇಮೇಜನ್ನು ಆ್ಯಡ್ ಮಾಡಿದರೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಏನಂತ ಬರೀದಾರೆ ಅಂತ ನೋಡ್ತಾ ಇದ್ರೆ, ಸೊ ರಿಯಲ್ ಲೆಜಿಟ್ ದಟ್ ಪೇ ರಿಯಲ್ ಬಿಟ್ಕೊಂಡ್ ಅಂತ ಕೊಟ್ಟಿದ್ರೆ, ನೋ ಪೇಮೆಂಟ್ ಫಾರ್ ರಿಜಿಸ್ಟ್ರೇಷನ್, ನೋ ಇನ್ವೆಸ್ಟ್ಮೆಂಟ್, ಫ್ರೀ ಮೈನಿಂಗ್ ಅಂತ ಕೊಟ್ಟಿದ್ರೆ, ಸೊ ಎಷ್ಟು ದುಡ್ಡು ಗಳಿಸ್ಬೋದು ಅಂತ ಕೊಟ್ಟಿದ್ರೆ, ಸೊ ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇನ್ನೂ ಇದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಸಿಗುತ್ತೆ. ನೋಡ್ತಾರೆ ನಾನು ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇವರು ಈ ರೀತಿ ಇಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಅವ್ರದ್ದು ಅರ್ನಿಂಗ್ ಪ್ರೂಫ್ ಅನ್ನ ತೋರಿಸಿದರೆ, ಸೊ ನೀವು ಕೂಡ ಫ್ರೆಂಡ್ಸ್ ಇದೇ ರೀತಿ ಸೇಮ್ ನೀವು ಪೋಸ್ಟನ್ನು ಮಾಡಬೇಕಾಗುತ್ತೆ. ಸೊ ಇವಾಗ ನಿಮಗೆ ಕ್ವಶನ್ ಬರ್ಬೋದು, ಸರ್ ನಮ್ಮ ಹತ್ರ ಯಾವುದೇ ರೀತಿ ಅರ್ನಿಂಗ್ ಪ್ರೂಫ್ಸ್ ಇಲ್ಲ, ನಾವೇನು ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಏನು ಮಾಡಿದ್ದೀನಿ, ನನ್ನ ಟೆಲಿಗ್ರಾಮ್ ಚಾನಲ್ಲಿ ಫ್ರೆಂಡ್ಸ್ ನಮಗೆ ನಂದು ಅರ್ನಿಂಗ್ ಪ್ರೂಫದ್ದು ಇಲ್ಲಿ ಸ್ಕ್ರೀನ್ಶಾಟನ್ನು ಕೊಟ್ಟಿದ್ದೀನಿ. ಸೊ ನೀವೇನು ಮಾಡಿ ಫ್ರೆಂಡ್ಸ್, ಸಿಂಪ್ಲಿ ಬಂದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಸ್ಕ್ರೀನ್ಶಾಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಸ್ಕ್ರೀನ್ಶಾಟನ್ನು ನೀವು ಯೂಸ್ ಮಾಡಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇದರಿಂದ ಫ್ರೆಂಡ್ಸ್ ಇಲ್ಲಿ ಜನರಿಗೆ ಟ್ರಸ್ಟ್ ಬರುತ್ತೆ, ಹೌದು ಇಲ್ಲಿ ಇವರು ದುಡ್ಡನ್ನು ಗಳಿಸಿದ್ರೆ ನಾವು ಕೂಡ ದುಡ್ಡು ಗಳಿಸ್ಬೋದು ಅಂತ. ಓಕೆ, ಸೊ ಇದೊಂದು ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡ್ ಮಾಡುತ್ತೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಬಂದು ಈಸಿಯಾಗಿ ಇದೇನು ಸ್ಕ್ರೀನ್ಶಾಟ್ ಇಲ್ಲ, ನೀವು ಇದನ್ನು ಯೂಸ್ ಮಾಡ್ಬೋದು, ನನಗೆ ಯಾವುದೇ ರೀತಿ ಇಶ್ಯೂ ಆಗೋದಿಲ್ಲ. ಈ ಸ್ಕ್ರೀನ್ಶಾಟ್ ನನಗೆ ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಿ ಫ್ರೆಂಡ್ಸ್, ನೀವು ಕೂಡ ಇದೇ ರೀತಿ ನಿಮ್ಮ ಫೇಸ್ಬುಕ್ಕಲ್ಲಿ ಬಂದು ಇಲ್ಲಿ ಅದನ್ನು ಪೋಸ್ಟ್ ಮಾಡಿ ಈ ರೀತಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇದು ರೀತಿ ಮೆಥಡ್ ಆಯಿತು. ಇಲ್ಲಾಂದ್ರೆ ಫ್ರೆಂಡ್ಸ್ ನೀವೇನು ಮಾಡ್ಬೋದು ಅಂದರೆ, ಇಲ್ಲಿ ಯಾವಾಗ ನೀವು ಅರ್ನ್ ಮನಿ ಆನ್ಲೈನ್ ಅಂತ ಸರ್ಚ್ ಮಾಡ್ತಿರಲ್ಲ, ಇಲ್ಲಿ ಮುಂದೆ ಸಿಕ್ಕಾಪಟ್ಟೆ ಗ್ರೂಪ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾರೆ ಪೇಜಸ್ ಇದೆ, ಗ್ರೂಪ್ಸ್ ಇದೆ, ನೀವು ಪೇಜ್ ಮತ್ತು ಗ್ರೂಪ್ಸನ್ನು ಓಪನ್ ಮಾಡ್ಬೋದು. ಸೊ ಇಲ್ಲಿ ನಾನು ಇವಾಗ ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಮುಂದೆ ಎಷ್ಟೊಂದು ಗ್ರೂಪ್ಸ್ ಓಪನ್ ಆಗಿದೆ ಅಂತ. ಸೊ ಪ್ರತಿಯೊಂದು ಗ್ರೂಪ್ಸಲ್ಲಿ ಫ್ರೆಂಡ್ಸ್ ನೀವು ಮೆಂಬರ್ಸ್ ನೋಡಿ ಎಷ್ಟು ಜನ ಇದ್ದಾರೆ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇದಕ್ಕೆ 72,000 ಮೆಂಬರ್ಸ್ ಇದ್ದಾರೆ. ಸೊ ಈ ಗ್ರೂಪ್ಸಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, 114,000 ಜನ ಮೆಂಬರ್ಸ್ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್ ಇದರಲ್ಲಿ ನೋಡಿ 31,000 ಜನ ಮೆಂಬರ್ಸ್ ಇದ್ದಾರೆ, 23,000 ಮೆಂಬರ್ಸ್ ಇದ್ದಾರೆ, 56,000 ಮೆಂಬರ್ಸ್ ಇದ್ದಾರೆ. ಸೊ ಇದೇ ರೀತಿ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ಗ್ರೂಪ್ಸ್ ಇದೆ ನೋಡಿ, ಇದರಲ್ಲಿ ಕೆಲವೊಂದಿಷ್ಟು ಲಕ್ಷಗಟ್ಟಲೆ ಮೆಂಬರ್ಸ್ ಇದ್ದಾರೆ, ಕೆಲವೊಂದಿಷ್ಟು 1,000 ಮೆಂಬರ್ಸ್ ಇದ್ದಾರೆ. ಓಕೆ, ಸೊ ಈ ರೀತಿ ನೀವು ಗ್ರೂಪ್ಸನ್ನು ಜಾಯ್ನ್ ಆಗಿ ಫ್ರೆಂಡ್ಸ್, ಇಲ್ಲಿ ನೀವೇ ಯೋಚನೆ ಮಾಡಿ, ಒಂದೊಂದು ಗ್ರೂಪಲ್ಲಿ ಫ್ರೆಂಡ್ಸ್ ಲಕ್ಷ ಜನ ಮೆಂಬರ್ ಇದ್ದಾರೆ ಅಂದಮೇಲೆ ಅದರಲ್ಲಿ ಫ್ರೆಂಡ್ ಜಸ್ಟ್ 1,000 ಜನ ನಿಮ್ಮ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟನ್ನು ಕ್ರಿಯೇಟ್ ಮಾಡೋದಿಲ್ವಾ, ಡೆಫಿನೆಟ್ಲಿ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿಂದ ನೀವು ತುಂಬ ಒಳ್ಳೆ ಅಮೌಂಟ್ನ ಅರ್ನ್ ಮಾಡೋದು. ಇಲ್ಲಿ ನೀವು ನೋಡ್ತಾರೆ ನೀವು ಸರಿಯಾದ ಪರ್ಟಿಕ್ಯುಲರ್ ಹಾಟ್ ಆಡಿಯನ್ಸ್ಗೆ
ಇದರ ನಿಮ್ದು ಪೋಸ್ಟಲ್ಲಿ ಅಪ್ಲೋಡ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ಒಂದು ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡ್ ಆಗುತ್ತೆ ಜನರಿಗೆ. ಓಕೆ, ಸೊ ಇಲ್ಲಿ ಅರ್ನಿಂಗ್ ಪ್ರೂಫ್ ಮಾಡ್ತಾರೆ, ಅರ್ನಿಂಗ್ ಪ್ರೂಫ್ ನೋಡಿದ ತಕ್ಷಣ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಆನಂತರ ಫ್ರೆಂಡ್ಸ್ ನೀವು ಕೆಳಗಡೆ ಚೆನ್ನಾಗಿ ಸ್ಟೆಪ್ಸ್ನ ಬರಿಬೇಕಾಗುತ್ತೆ, ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ ಹಾಗೂ ಹೇಗೆ KYC ಕಂಪ್ಲೀಟ್ ಮಾಡೋದು ಅಂತ ಅದ್ರ ಬಗ್ಗೆ ಚೆನ್ನಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಫ್ರೆಂಡ್ಸ್ KYC ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ಆಲ್ರೆಡಿ ಫ್ರೆಂಡ್ಸ್ ಅನ್ನೋದು ನಾನು ಬೇರೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ವಿಡಿಯೋನ ಹೋಗಿ ನೋಡಿ, ಆ ವಿಡಿಯೋ ನೋಡುವಾಗ ಫ್ರೆಂಡ್ಸ್ ನೀವು ಕೂಡ ಫಾಲೋ ಮಾಡ್ತಿರ್ತಾರೆ, ಆಬ್ವಿಯಸ್ಲಿ ನೀವು ಕೂಡ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನೀವು ಯಾವಾಗ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ತೀರ, ಯಾವಾಗ ನೀವು KYC ಕಂಪ್ಲೀಟ್ ಮಾಡ್ತಿರ್ತಿರಲ್ಲ, ಆ ಟೈಮಲ್ಲಿ ಫ್ರೆಂಡ್ಸ್ ಪ್ರತಿಯೊಂದು ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕಾಗುತ್ತೆ, ನಿಮ್ಮದು ಮೊಬೈಲ್ ಫೋನಿಂದ ಸ್ಕ್ರೀನ್ಶಾಟನ್ನು ತಗೊಳ್ಳಿ, ಆ ಸ್ಕ್ರೀನ್ಶಾಟನ್ನು ತಗೊಂಡು ಫ್ರೆಂಡ್ಸ್ ನೀವು ಇದರಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಅವ್ರು ಕಂಪ್ಲೀಟಾಗಿ KYC ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ದುಡ್ಡು ಸಿಗುತ್ತೆ. ಓಕೆ, ಸೊ ಅವ್ರು ಜಸ್ಟ್ ಸಿಂಪ್ಲಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ದುಡ್ಡು ಸಿಗೋದಿಲ್ಲ, ಅವರು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಹಾಗೂ ಅವ್ರು KYC ಕಂಪ್ಲೀಟ್ ಮಾಡಿದಾಗ ಮಾತ್ರ ನಿಮಗೆ ದುಡ್ಡು ಸಿಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಪೋಸ್ಟಲ್ಲಿ ನೀವು ಮೆನ್ಷನ್ ಮಾಡ್ತೀರ, ಎಷ್ಟು ಚೆನ್ನಾಗಿ ನೀವು ಸ್ಟೆಪ್ಸನ್ನು ಬರೀತಿರಲ್ಲ, ಅಷ್ಟು ಫ್ರೆಂಡ್ಸ್ ನಿಮಗೆ ಲಾಭ ಆಗುತ್ತೆ. ಸೊ ರೀತಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ನೋಡ್ತಾರೆ ಎಷ್ಟೊಂದು ಗ್ರೂಪ್ಸ್ ಇದೆ. ಸೊ ಎಲ್ಲ ಪ್ರತಿಯೊಂದು ಗ್ರೂಪ್ಸ್ಗೆ ಜಾಯ್ನ್ ಆಗಿ ಇಲ್ಲ ನೀವು ಪೋಸ್ಟ್ ಮಾಡಿ. ಓಕೆ, ಸೊ ಇದೊಂದು ಮೆಥಡ್ ಇದು. ಸೆಕೆಂಡ್ ಮೆಥಡ್ ಏನಂದ್ರೆ ಫ್ರೆಂಡ್ಸ್, ನೀವು ಇಲ್ಲಿ ಪೇಜಸ್ಗಳನ್ನು ಕ್ರಿಯೇಟ್ ಮಾಡೋದು. ಸೊ ಸಿಂಪ್ಲಿ ಫ್ರೆಂಡ್ಸ್ ನಾನು ಬಂದಿಲ್ಲಿ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್ ನಾ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾರೆ ಅಲ್ಲಿ ಎಷ್ಟೊಂದು ಪೇಜಸ್ ಬಂದಿದೆ ಅಂತ. ಸೊ ನೀವು ಏನು ಮಾಡ್ಬೋದು ಅಂದರೆ ನೀವು ಕೂಡ ಫ್ರೆಂಡ್ಸ್ ಇದೇ ರೀತಿ ಪೇಜ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಪೇಜಸ್ ಇದೆ ಅಂತ, ಇವರು ಕೂಡ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡ್ತಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈ ಪೇಜ್ ಮೇಲೆ ಇವಾಗ ಕ್ಲಿಕ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಇದು ಪೇಜ್ ಓಪನ್ ಆಗಿದೆ. ಪೇಜ್ ಓಪನ್ ಆದಂತ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದಾರೆ ಇವ್ರು ಯಾವ ರೀತಿ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅಂತ ನೋಡಿ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಇದೇ ರೀತಿ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್ ಇದೆಲ್ಲ ಅವ್ರದ್ದು ರೆಫರಲ್ ಲಿಂಕ್ ಇದೆ ಫ್ರೆಂಡ್ಸ್ ಇದೆಲ್ಲ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇಲ್ಲಿ ಲಿಂಕ್ ಏನಿದೆ ಎಲ್ಲ ರೆಫರಲ್ ಲಿಂಕ್ ಇರುತ್ತೆ. ಸೊ ಈ ಲಿಂಕ್ ಮೇಲೆ ಬಂದು ಕ್ಲಿಕ್ ಮಾಡಿ ಅವ್ರ ಅಕೌಂಟನ್ನು ಕ್ರಿಯೇಟ್ ಮಾಡಿದಾಗ ಅಥವಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಇವ್ರಿಗೆ ಫ್ರೆಂಡ್ಸ್ ಇಲ್ಲಿ ದುಡ್ಡು ಸಿಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಈ ರೀತಿ ನೀವು ಇಲ್ಲಿ ಪೇಜಸ್ಸನ್ನು ಕ್ರಿಯೇಟ್ ಮಾಡೋದು. ಪೇಜ್ ಕ್ರಿಯೇಟ್ ಮಾಡೋದ್ರಿಂದ ಫ್ರೆಂಡ್ಸ್ ಏನಾಗುತ್ತೆ, ನಿಮಗೆ ಎಷ್ಟು ಬೇಕಷ್ಟು ಅಪ್ಲಿಕೇಶನ್ಸನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡೋದು, ಎಷ್ಟು ಬೇಕಷ್ಟು ಅಪ್ಲಿಕೇಶನ್ಸನ್ನು ನೀವು ಇಲ್ಲಿಂದ ಪ್ರಮೋಟ್ ಮಾಡ್ಬೋದು ಈ ರೀತಿ. ಓಕೆ, ಸೊ ನೀವು ಕೂಡ ಫ್ರೆಂಡ್ಸ್ ಈ ರೀತಿ ಬಂದು ಪೇಜ್ ಅನ್ನು ಕ್ರಿಯೇಟ್ ಮಾಡೋದು. ನಿಮಗೆ ಪೇಜ್ ಕ್ರಿಯೇಟ್ ಮಾಡೋದು ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನಮಗೆ ಒಂದು ಪೇಜ್ ಕ್ರಿಯೇಟ್ ಮಾಡಿ ತೋರಿಸಿ ಬಿಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ, ಇಲ್ಲಿ ನಾನು ಪೇಜಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಹೆಸರನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಒಂದು ಹೆಸರನ್ನು ಕೊಡ್ತಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಾವು ಹೆಸರನ್ನು ಕೊಟ್ಟಿದ್ದೀನಿ ಅವ್ರ ಮನಿ ಫಾಸ್ಟ್ ಅಂತ. ಸೊ ಇಲ್ಲಿ ಕೆಟಗರಿನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಕೆಟಗರಿನ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ನಾನು ಇಂಟರ್ನೆಟ್ ಮಾರ್ಕೆಟಿಂಗ್ ಅಂಡ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಡಿಸ್ಕ್ರಿಪ್ಷನ್ ಬರಿಬೇಕಾಗುತ್ತೆ. ಸೊ ಇವಾಗ ನಾನು ಡಿಸ್ಕ್ರಿಪ್ಷನ್ ಬರೀತಾ ಇಲ್ಲ. ಸೊ ಸಿಂಪ್ಲಿ ಫ್ರೆಂಡ್ಸ್ ಕ್ರಿಯೇಟ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಷ್ಟ ಆದಂತರ ಫ್ರೆಂಡ್ಸ್ ಇವಾಗ ಕೆಳಗಡೆ ನಿಮಗೆ ಆಪ್ಷನ್ ಸಿಗುತ್ತೆ ಇಮೇಜಸ್ ಅನ್ನು ಆಡ್ ಮಾಡೋಕೆ ಒಂದು ಆಪ್ಷನ್ ಕೇಳ್ತಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ಇವಾಗ ನಿಮಗೆ ಬೇಕಾದ್ರೆ ಇಲ್ಲಿ ಇಮೇಜಸ್ಸನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನಾನು ಇವಾಗ ಇಮೇಜ್ ಅನ್ನು ಆ್ಯಡ್ ಮಾಡ್ತಾ ಇಲ್ಲ, ಸಿಂಪ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಷ್ಟ ಆದಂತರ ಫ್ರೆಂಡ್ಸ್ ಇಲ್ಲಿ ಏನಾಗುತ್ತೆ ಇವಾಗ ನಮ್ದು ಇಮೇಜ್ ಸಾರಿ ನಮ್ಮ ಪೇಜ್ ಕ್ರಿಯೇಟ್ ಆಗಿದೆ. ಸೊ ಸಿಂಪಲ್ ಇದೆ ಫ್ರೆಂಡ್ಸ್, ಎರಡು ನಿಮಿಷದಲ್ಲಿ ನಿಮ್ಮ ಪೇಜ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ಇವಾಗ ನಮ್ದು ಪೇಜ್ ಕ್ರಿಯೇಟ್ ಆಗಿದೆ. ಸೊ ಇದರಲ್ಲಿ ಫ್ರೆಂಡ್ಸ್ ನೀವು ಪೋಸ್ಟ್ಗಳನ್ನು ಮಾಡ್ಬೋದು. ಪೋಸ್ಟ್ಲಿಂದ ಬಂದು ನೀವು ಕ್ರಿಯೇಟ್ ಮಾಡಿ. ಸೊ ಕ್ರಿಯೇಟ್ ಪೋಸ್ಟ್ ಅಂತ ಆಪ್ಷನ್ ಇಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನೀವು ಆ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ. ಓಕೆ, ಸೊ ಪೋಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳುವ ಅವಶ್ಯಕತೆ ನಿಮ್ಗೆ ಎಲ್ಲರೂ ಗೊತ್ತಿರುತ್ತೆ. ಸೊ ಈ ರೀತಿ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ಪೇಜಸ್ಗಳನ್ನು ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಫ್ರೆಂಡ್ಸ್ ನೀವು ಇನ್ಸ್ಟಾಗ್ರಾಮ್ ಕೂಡ ಯೂಸ್ ಮಾಡೋದು. ಸೊ ಸಿಂಪ್ಲಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬನ್ನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಸರ್ಚ್ ಅಲ್ಲಿ ನೋಡ್ತಾರೆ ಫ್ರೆಂಡ್ಸ್ ನಾನು ಮೇಕ್ ಮನಿ ಆನ್ಲೈನ್ ಅಂತ ಕೊಟ್ಟಿದ್ದೀನಿ. ಸೊ ನೋಡ್ತಾರೆ ಫ್ರೆಂಡ್ಸ್ ನಾನು ಮುಂದೆ ಎಷ್ಟೊಂದು ಪೇಜಸ್ ಓಪನ್ ಆಗಿದೆ ಅಂತ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಪೇಜಸ್ಗಳನ್ನು ಕೂಡ ಕ್ರಿಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನಾ ಇವಾಗ ಈ ಪೇಜ್ನ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್ ಇವರು ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡಿದರೆ. ಸೊ ನಾ ಒಂದು ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಇಮೇಜ್ ಏನಿದೆಯಲ್ಲ ಫ್ರೆಂಡ್ಸ್, ನೀವು ಕೂಡ ಇರ್ತೀವಿ ಇಮೇಜ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ಇಮೇಜ್ ಆ್ಯಡ್ ಮಾಡಬೇಕು ಅಂದರೆ ಇದು ಏನಿದೆಯಲ್ಲ ಫ್ರೆಂಡ್ಸ್, ಈ ಇಮೇಜನ್ನು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಅಪ್ಲೋಡ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ಇವ್ರ ರೀತಿ ಡಿಸ್ಕ್ರಿಪ್ಷನ್ ಅನ್ನು ಬರೆದಿದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಈ ರೀತಿ ಹ್ಯಾಶ್ಟ್ಯಾಗ್ಸ್ ಅನ್ನು ಇಷ್ಟೊಂದು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡಿಸ್ಕ್ರಿಪ್ಷನ್ಗೆ ಏನು ಬರಬೇಕಾಗುತ್ತೆ, ಸೊ ನಾನು ಈ ಅಪ್ಲಿಕೇಶನ್ ಇಂದ ಇಷ್ಟೊಂದು ದುಡ್ಡನ್ನು ಗಳಿಸಿದ್ದೀನಿ, ನೀವು ಕೂಡ ಗಳಿಸಬೇಕು ಅಂತಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಅಕೌಂಟ್ ಕ್ರಿಯೇಟ್ ಮಾಡಿ ಹಾಗೂ KYC ಕಂಪ್ಲೀಟ್ ಮಾಡಿ ಇಲ್ಲಿಂದ ನಿಮಗೆ ದುಡ್ಡನ್ನು ಗಳಿಸಬಹುದು ಅಂತ ಹೇಳಿ. ಓಕೆ, ಅದೇ ರೀತಿ ನೀವು ಸ್ಟೆಪ್ಸ್ ಅನ್ನು ಕೂಡ ಆಡ್ ಮಾಡಬಹುದು. ಸೊ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ, KYC ಯಾವ ರೀತಿ ಮಾಡ್ತೀರಿ ಅಂತ ನೀವು ಬೇಕಾದ್ರೆ ಸ್ಟೆಪ್ಸ್ಗಳನ್ನು ಕೂಡ ಆಡ್ ಮಾಡಬಹುದು. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಏನು ಮಾಡಬೇಕಾಗುತ್ತೆ, ಪೋಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಆಬ್ವಿಯಸ್ಲಿ ನೋಡಿ ಇದೆಲ್ಲ ಏನು ಕೆಲಸ ಇದೆಲ್ಲ ಒನ್ ಡೇ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಸೊ ಇದು ನೀವು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ, ಅವಾಗ